ವಿನಯ್ ವಿನಯ್ ಕುಮಾರ್ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ ದೇಶಾದ್ಯಂತ ಒಂದಷ್ಟು ನಗರಗಳಲ್ಲಿ ನಿಮ್ಮದೇ ಆದಂಥ ಏನು ಇನ್ಸೈಟ್ಸ್ ಅಲ್ಲೆಲ್ಲ ಸಂಸ್ಥೆ ಇದೆ ಸೊ ಅಲ್ಲಿಗೆ ಯಾವ ಥರ ವಿಸ್ತರಣೆ ಮಾಡಬೇಕು ಅಂತ ಯಾಕೆ ಅನಿಸೋ ನಿಮಗೆ ಅದು ಆಕಾಂಕ್ಷೆ ಒಂದು ರೀತಿಯಲ್ಲಿ ಒಂದು ಕರ್ನಾಟಕದಲ್ಲಿ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ಇಲ್ಲಿ ಯಾವಾಗಲೂ ಒಂದು ಮಾತಿತ್ತು ಯಾರು ಬೇರೆ ಇನ್ಸ್ಟಿಟ್ಯೂಷನಿಗೆ ಹೋದರೆ ಅವರು ಹೆಂಗೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸಿಗೆ ನಮ್ಮಲ್ಲಿ ಡೆಲ್ಲಿಯಿಂದ ಹೈದರಾಬಾದಿಂದ ಫ್ಯಾಕಲ್ಟಿ ಬರ್ತಾರೆ ನಿಮ್ಗೆ ಐ ಎ ಎಸ್ ಮಾಡಿಸ್ತಾರೆ ಅಂತಂದು ನನಗೆ ನಮ್ಮಲ್ಲಿ ಟ್ಯಾಲೆಂಟ್ ಇದೆಯಲ್ಲ ಪ್ರತಿಭೆ ಇದೆಯಲ್ಲ ನಮ್ಮ ಅವಕಾಶ ಕೊಟ್ರೆ ಅವ್ರು ಡೆಲ್ಲಿಗೆ ಹೋಗಿ ಪಾಠ ಮಾಡ್ತಾರೆ ಸೊ ಡೆಲ್ಲಿನಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡೋಣ ಡೆಲ್ಲಿನಲ್ಲಿ ಒಬ್ಬ ಯಾರೂ ಕನ್ನಡಿಗರು ಹೋಗಿ ಇನ್ಸ್ಟಿಟ್ಯೂಷನ್ ಓಪನ್ ಮಾಡಿರಲಿಲ್ಲ ನಮ್ದು ಪ್ರತಿಭೆನೆ ತಾನೇ ಹೋಗೋಣ ಡೆಲ್ಲಿಗೆ ಹೋಗಿ ನಮ್ಮ ಪ್ರತಿಭೆ ಏನು ಅಂತಂದು ಹಂಗೆ ಹಂಗೆ ಜಮ್ಮು ಕಾಶ್ಮೀರದಲ್ಲಿ ಒಂದು ಸ್ವಾರಸ್ಯಕರ ಜಮ್ಮು ಕಾಶ್ಮೀರದಲ್ಲೂ ಇದೆ ಶ್ರೀನಗರದಲ್ಲೂ ಇದೆ ಅಲ್ಲಿ ಅದು ಔಟ್ ಆಫ್ ಕನ್ಸರ್ನ್ ಮಾಡಿದ್ದಂಥದ್ದು ನನಗೆ ಮುಂಚೆ ನನ್ನ ಚಿಂತನೆ ಹೆಂಗೆ ಅಂತಂದರೆ ನನ್ನ ವ್ಯಕ್ತಿತ್ವ ಒಂದು ಜವಾಬ್ದಾರಿಯುತ ಒಂದು ಹುದ್ದೆ ಅದು ಸೆಲ್ಫ್ ಎಂಪ್ಲಾಯ್ಡ್ ಇರ್ಬೋದು ಸರ್ಕಾರಿ ನೌಕರಿ ಇರ್ಬೋದು ಬಿಸ್ನೆಸ್ ಇರ್ಬೋದು ಏನಾದರೂ ಇರ್ಬೋದು ಅದ್ರ ಮೂಲಕ ಏನಾದರೂ ಒಂದು ಸೇವೆ ಮಾಡಬೇಕು ಆ ಜವಾಬ್ದಾರಿಯನ್ನು ಉಪಯೋಗಿಸ್ಕೊಂಡು ಸಮಾಜದಲ್ಲಿ ಒಂದು ಸೌಹಾರ್ದಯುತ ಒಂದು ಸಹಬಾಳ್ವೆ ಬಾಂಧವ್ಯ ಅದು ಸಾಧ್ಯ ಆಗೋದಕ್ಕೆ ಏನೇನು ಮಾಡಬೇಕು ಮಾಡಬೇಕಂತಂದು ಸೊ ಜಮ್ಮು ಕಾಶ್ಮೀರ್ ನಮ್ಮಿಂದ ದೂರ ಆಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿರೋ ಮನಸ್ಸುಗಳು ನಮ್ಮಿಂದ ದೂರ ಆಗ್ತಾ ಇದ್ದಾವೆ ಅಲ್ಲಿ ಇನ್ಸೈಡ್ಸ್ ಐ ಎಸ್ ಚಿಕ್ಕದಾಗಿ ಒಂದು ಸೇತುವೆ ಆಗಿರಲಿ ಅಂತಂದು ಕಾಶ್ಮೀರಲ್ಲಿ ಹೋಗಿ ಓಪನ್ ಮಾಡಿ ಅಲ್ಲಿ ಮಕ್ಕಳಿಗೆ ಫ್ರೀಯಾಗಿ ಕೊಡ್ತಾಯಿದ್ದೀವಿ ಓ ಜೊತೆಗೆ ಅಲ್ಲಿರೋ ಸೈನಿಕರ ಮಕ್ಕಳಿಗೂ ಕೂಡ ಉಚಿತವಾಗಿ ಐ ಎ ಎಸ್ ಟ್ರೈನಿಂಗ್ ಅಂದರೆ ಸುಮಾರು ಒಂದೂವರೆ ಲಕ್ಷ ಖರ್ಚು ಮಾಡಬೇಕು ಅದು ಅಬ್ಸಲ್ಯೂಟ್ಲಿ ಝೀರೋ ರುಪೀಸಲ್ಲಿ ಅವರು ಕೂಡ ಒಳ್ಳೆ ರ್ಯಾಂಕ್ಗಳು ಕೂಡ ಕೊಡ್ತಾಯಿದ್ದಾರೆ ನಮಗೆ ಏನಂತಂದರೆ ಒಬ್ಬ ಸೌತ್ ಇಂಡಿಯಾದಿಂದ ಕರ್ನಾಟಕದ ವ್ಯಕ್ತಿ ಅಲ್ಲಿ ಹೋಗಿ ಅಲ್ಲಿರೋ ಹೆಚ್ಚಿನ ಮುಸ್ಲಿಮ್ಸ್ ಇರ್ತಾರೆ ಅಲ್ಲಿ ಅವರಿಗೆ ಇದೇನು ಒಂದು ದ್ವೇಷದ ವಾತಾವರಣ ಇದೆಯಲ್ಲ ಅದರ ಮಧ್ಯೆ ಹೋಗಿ ಅಲ್ಲಿ ಸಹಾಯ ಹಸ್ತ ಜಾಸ್ತಾರೆ ಅಂತಂದರೆ ಅದು ಒಂದು ಒಳ್ಳೆ ಪರ್ಸೆಪ್ಷನ್ ಬಿಲ್ಡ್ ಮಾಡ್ತದೆ ಗುಡ್ ವಿಲ್ ಪರ್ಸೆಪ್ಷನ್ ಗುಡ್ ವಿಲ್ ಮತ್ತು ಟ್ರಸ್ಟ್ ನಂಬಿಕೆ ಬಿಲ್ಡ್ ಮಾಡ್ತದೆ ಅಂತಂದು ತುಂಬ ಚಿಕ್ಕ ಚಿಕ್ಕ ಮಟ್ಟದಲ್ಲಿ ಆ ಒಂದು ಅದೇ ಉದ್ದೇಶನ ನನ್ನ ಇವೆಲ್ಲ ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಮಾಡಿರೋದು ಇದು ಈಗ ಮಾಡಿರೋದಲ್ಲ ಇದು ನಾಲ್ಕೈದು ವರ್ಷದಿಂದ ಮಾಡಿರೋದು ಹೋದ ವರ್ಷ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಮಣಿಪುರದಲ್ಲಿ ಗಲಭೆ ಆದಾಗ ನೂರು ಜನಕ್ಕೆ ಉಚಿತವಾಗಿ ಐ ಎ ಎಸ್ ಕೋಚಿಂಗ್ ಕೊಡ್ತೀನಿ ಗಲಭೆಗೆ ಒಳಗಾದವ್ರಿಗೆ ಅಂತಂದು ಒಂದು ಟ್ವಿಟ್ಟರಲ್ಲಿ ಹಾಕ್ಕೊಂಡೆ ನಾನು ನಾನೂರ ಐವತ್ನಾಲ್ಕು ಜನ ಅಪ್ಲೈ ಅಪ್ಲೈ ಮಾಡಿದರು ಹ್ಞೂ ಈ ಟೂ ಡೇಸಲ್ಲಿ ಮಣಿಪುರ ಸ್ಟೂಡೆಂಟ್ಸ್ ಎಲ್ಲ ನಾನು ಹೆಸರುಗಳು ನೋಡ್ತಾ ಇದ್ದೆ ನಿಜವಾಗ್ಲೂ ಮಣಿಪುರದಾರ ಇವರು ಅಂತಂದ್ಬಿಟ್ಟು ಎಲ್ಲ ಮಣಿಪುರದವರು ಗಲಭೆಗೆ ಒಳಗಾದವರು ಅದರಲ್ಲಿ ಫಸ್ಟ್ ನೂರು ಜನ ಕೊಟ್ವಿ ನೂರು ಜನ ಕೊಟ್ಟ ಮೇಲೆ ಇಲ್ಲ ನಮಗೂ ಇನ್ನಿಸೋ ಕೊಡಿ ಅಂತಂದು ಆಮೇಲೆ ಇನ್ನೊಂದು ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಮೆಂಬರ್ಸಿಗೆ ಮತ್ತೆ ಎಕ್ಸ್ಟ್ರಾ ಕೊಟ್ವಿ ಟೋಟಲಿ ಫ್ರೀ ಹತ್ತತ್ರ ಅದೇನಿಲ್ಲ ಅಂತಂದ್ರೆ ಒಂದೂವರೆ ಎರಡು ಕೋಟಿ ಅಷ್ಟು ರೂಪಾಯಿದು ಫ್ರೀ ಕೋಚಿಂಗ್ ಅಂತಲೇ ಹೇಳ್ಬಂದಿವು ಅಂದರೆ ಅದನ್ನು ಅಷ್ಟೇ ಅಲ್ಲಿ ನೊಂದಿದ್ದಾರೆ ಅವರಿಗೆ ನಮ್ಮಿಂದ ಏನಾದರೂ ಒಂದು ಸಹಾಯ ಮಾಡೋಣ ಅಂತಂದು ಇವಾಗ ನನಗೆ ಹೊಟ್ಟೆ ತುಂಬುವಷ್ಟು ಎಷ್ಟು ಅಷ್ಟು ಬಂದಾಗಿದೆ ಸ್ವಲ್ಪ ಏನು ಎಕ್ಸ್ಟ್ರಾ ಬರ್ತದೆ ಅದನ್ನು ಸಮಾಜ ಸೇವೆ ಅಂತ ಮುಂಚಿನ ಯೋಚನೆ ಮಾಡ್ಕೊಂಡು ಬಂದಿದ್ದೆ ಒಬ್ಬ ಖಾಸಗಿ ವ್ಯಕ್ತಿಯಾಗಿ ಲಿಮಿಟೆಡ್ಡಾಗಿ ಮಾಡ್ಬೋದು ಅಷ್ಟೇ ಹೆಚ್ಚಿನ ಸಂಖ್ಯೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಲಿಗೆ ಬೆನಿಫಿಟ್ ಕೊಡೋಕ್ಕಾಗಲ್ಲ ಆವಾಗ ಆಲೋಚನೆ ಬಂದಿದ್ದು ರಾಜಕಾರಣ ರಾಜಕಾರಣ ಎಸ್ ಈ ರಾಜಕಾರಣದಲ್ಲಿ ಪಾಳೆಗಾರಿಕೆ ಕಲ್ಚರ್ ದುಡ್ಡಿದ್ದವರು ರಾಜಕಾರಣ ಮಾಡೋದು ಈ ಪ್ರಭಾವಿಗಳ ರಾಜಕಾರಣ ಮಾಡೋವನ್ನ ಸನ್ನಿವೇಶ ನಿರ್ಮಾಣ ಆಗಿರತಕ್ಕಂಥದ್ದು ಈಗ ಪ್ರಸ್ತುತವಾಗಿ ಈ ಸಂದರ್ಭದಲ್ಲಿ ಅದು ದಾವಣಗೆರೆಯಲ್ಲಿ ರಾಜಕಾರಣ ಹ್ಞೂ ಧೈರ್ಯ ಹೇಗೆ ಮಾಡಿದ್ರಿ ಇಲ್ಲಿ ತುಂಬ ಜನ ಹೇಳ್ತಾರೆ ನೀವು ಧೈರ್ಯ ಮಾಡಿದರೆ ಧೈರ್ಯ ಬಂತು ಹಂಗೆ ಹೆಂಗೆ ಅಂತಂದು ನಾನು ವೆರಿ ಸಿಂಪಲ್ ಮ್ಯಾನ್ ನನಗೆ ಇದೆ ಧೈರ್ಯ ಇದೆ ಇಲ್ಲ ಅಂತಂದಲ್ಲ ಒಳಗೆ ಯಾವ್ದ್ರ ಬಗ್ಗೆಯೂ ಭಯ ಇಲ್ಲ ಯಾಕೆ ಭಯ ಪಡಬೇಕು ಎಲ್ಲಿ ತನಕ ನಾನು ಆನೆಸ್ಟ್ ಆಗಿದ್ದೀನಿ ಎಲ್ಲಿ ತನಕ ನಾನು ಕ್ಲೀನ್ ಇದ್ದೀನಿ ಅಲ್ಲಿ ತನಕ ಎಲ್ಲಿ ತನಕ ನಾನು ನನ್ನ ಇಂಟಿಗ್ರಿಟಿ ಕಾಂಪ್ರಮೈಸ್ ಆಗಿಲ್ಲ ಅಲ್ಲಿ ತನಕ ಯಾರ ಭಯ ಪಡಬೇಕಾಗಿಲ್ಲ ಅಂತ ನಂಬಿರೋ ಅಂಥದ್ದು ಎರಡನೇ ನಂಬಿಕೆ ಭಾರತದ ಪ್ರಜಾಪ್ರಭುತ್ವದಲ್ಲಿ ತುಂಬ ಆಳವಾಗಿ ನಂಬಿರೋಂಥದ್ದು ಅದನ್ನು ಓದ್ಕೊಂಡಿದ್ದೀನಿ ಸಂವಿಧಾನ ಓದಿದ್ದೀವಿ ಪಾಠ ಮಾಡಿದ್ದೀವಿ ಅದ್ರ ಬಗ್ಗೆ ಹೆಸರುಗಳು ಆನ್ಸರ್ಗಳು ಇಪ್ಪತ್ತು ವರ್ಷ ಅದನ್ನೇ ಮಾಡಿರೋದು ಅದರಲ್ಲಿ ಅಂಬೇಡ್ಕರ್ ಆಶೆ ಏನಿತ್ತು ಒಬ್ಬ ಕಟ್ಟಕಡೆ ಕಡೆ ವ್ಯಕ್ತಿ ಕೂಡ ಅತ್ಯ ಅತ್ಯುನ್ನತ ಮಟ್ಟಕ್ಕೆ ಏರಬೇಕು ಅಂತಂದು ಅಂಥ ಒಂದು ವ್ಯವಸ್ಥೆನ ಅವರು ಸೃಷ್ಟಿ ಮಾಡಿ ಸಂವಿಧಾನದ ಮೂಲಕ ಹೋಗಿದ್ದಾರೆ ಅದು ಸಾಧ್ಯ ಆಗಬೇಕು ಅಂತಂದಾಗ ನಾವು ಪ್ರಯತ್ನ ಪಡಬೇಕು ನಾವು ಶಿಕ್ಷಣ ಇಲ್ಲದೆ ಇರೋದರಿಂದ ಎಷ್ಟೊಂದು ಜನ ಪ್ರಯತ್ನ ಪಡಲ್ಲ ಕೆಲವೊಬ್ಬರು ಹಣ ಇಲ್ಲ ಅಂತಂದು ಪ್ರಯತ್ನ ಪಡಲ್ಲ ಕೆಲವೊಬ್ಬರು ಸಪೋರ್ಟ್ ಇಲ್ಲ ಅಂತ ಪ್ರಯತ್ನ ಪಡಲ್ಲ ನನಗೆ ಶಿಕ್ಷಣ ಸಿಕ್ತು ಒಂದು ಮಟ್ಟದಲ್ಲಿ ಹಣವೂ ಮಾಡಿದ್ದೀನಿ ಜೊತೆಗೆ ಸಮಾಜದಲ್ಲಿ ಒಂದು ಸಾಧನೆ ಅಂತಲೂ ಮಾಡಿದ್ದೀನಿ ಇಷ್ಟೊಂದೆಲ್ಲ ಮಾಡಿದ ಮೇಲೆ ಇಲ್ಲಿ ಧೈರ್ಯದ ಪ್ರಶ್ನೆಗಿಂತ ಹೆಚ್ಚಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಕೂತು ಆರ್ಮ್ ಚೇರ್ ಕ್ರಿಟಿಕ್ ಆಗೋದ್ರ ಬದಲು ಯಾಕಂದರೆ ಸಿಸ್ಟಮ್ ಹದಗೆಡ್ತಾ ಇತ್ತು ನಾನು ನನ್ನ ನನ್ನ ಕಣ್ಣು ಮುಂದೆ ಪ್ರಜಾಪ್ರಭುತ್ವ ಒಂದು ಕಗ್ಗೊಲೆ ಆಗ್ತಾ ಇದೆ ಸಮಾಜದಲ್ಲಿ ಶಾಂತಿ ಇದ್ದಿದ್ದು ಅದು ಭಂಗ ಇದೆ ಸೊ ಇದಕ್ಕೆ ಮತ್ತೆ ಓವರ್ ಆಲ್ ರಾಜಕಾರಣ ನೀವಾಗಲೇ ಹೇಳಿದ್ರಿ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಕಾನ್ಸಂಟ್ರೇಟ್ ಆಗ್ತಾ ಇದೆ ಯಾವುದೇ ಪಕ್ಷ ಆಗಿರ್ಬೋದು ಮತ್ತು ಇನ್ನೊಂದು ಪಾರ್ಲಿಮೆಂಟಲ್ ಡಿಬೇಟ್ ಇರ್ಬೋದು ನಮ್ಮ ಪರವಾಗಿಲ್ಲ ಕರ್ನಾಟಕದಲ್ಲಿ ಒಂದು ಒಳ್ಳೆ ಡಿಬೇಟ್ ನಡೀತದೆ ಪಾರ್ಲಿಮೆಂಟಲ್ಲಿ ಎಸ್ಪೆಷಲಿ ಕೆಟ್ಟೋಗಿದೆ ಈ ಸರಿ ಮೂವತ್ತು ಮೂವತ್ತೈದು ದಿನ ಅಷ್ಟೇ ಮುನ್ನೂರ ಅರವತ್ತೈದು ದಿನದಲ್ಲಿ ಸೆಷನ್ ನಡೆದಿರೋವಂಥದ್ದು ಅದರಲ್ಲೂ ಮೀನಿಂಗ್ಫುಲ್ ಡಿಸ್ಕಷನ್ ಆಗಲ್ಲ ಮತ್ತು ಈ ನಮ್ಮ ಈ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅವುಗಳು ಕೂಡ ಆಟೋನಮಿ ಇಂಟಿಗ್ರಿಟಿ ಏನಿದೆ ಅವನ್ನು ಕೂಡ ಕಳ್ಕೊತಿದ್ದಾವೆ ಹಿಂಗಿದ್ದಾಗ ನಾನು ಬರೀ ಪಾಠ ಮಾಡ್ತಾ ಕೂತ್ರೆ ಆಗಲ್ಲ ಸೊ ನನ್ನ ಹುಟ್ಟೂರು ದಾವಣಗೆರೆ ಅಲ್ಲಿ ಹೋಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತಂದು ಸುಮ್ಮನೆ ಮುನ್ನುಗ್ದೆ ಅಷ್ಟೇ ನಾನು ನಾನು ತುಂಬ ಜನ ಎದುರಿಸಿದರು ನಿಜವಾಗ್ಲೂ ಅಲ್ಲಿ ಆಗಿದೆ ಈಗಿದೆ ಹಿಂಗಿದೆ ಹಂಗಿದೆ ಅಂತ ನಾನು ನೋಡಲಿಲ್ಲ ಏನೂ ನೋಡಲಿಲ್ಲ ನಾನು ಸಮಸ್ಯೆಗಳು ಯಾವುದೂ ಕಾಣಲಿಲ್ಲ ಸಮಸ್ಯೆ ಯಾವಾಗಲೂ ನಮ್ಮ ನಮ್ಮ ಓನ್ ಸೃಷ್ಟಿ ಅದು ಇನ್ನೊಬ್ಬರು ಸೃಷ್ಟಿ ಮಾಡಿರುತ್ತೆ ನಾವು ನಮ್ಮೊಳಗೆ ತುಂಬ್ತಾನೆ ಸಮಸ್ಯೆನ ನಮ್ಮ ಮುಂಚೆಯಿಂದ ಒಂದು ಗೋಡೆ ಹಾಕೊಂಡಿರ್ತೀನಿ ಸ್ವಂತ ಯೋಚನೆ ಮಾಡೋದು ಯಾವ ಸಮಸ್ಯೆನೂ ಕಾಣಲಿಲ್ಲ ಓದೆ ಪ್ರಯತ್ನ ಮಾಡಿದೆ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಯಾರೂ ಅಪೋಸ್ ಮಾಡಿಲ್ಲ ಹ್ಞೂ ಇದು ಸಮಾಜ ಸೃಷ್ಟಿ ಮಾಡಿರೋದು ಯಾರೋ ಅಪೋಸ್ ಮಾಡ್ತಾರೆ ನಿಮ್ಗೆ ಎದುರಿಸ್ತಾರೆ ಹಂಗೆ ಇಲ್ಲ ಆ ಥರ ಇರೋದಿಲ್ಲ ಅದು ಇವಾಗ ಇನ್ನೊಬ್ರಿಗೆ ಆಗ್ಬೋದು ಅದು ಅದು ಅವ್ರ ವ್ಯಕ್ತಿತ್ವದ ಮೇಲೆ ಡಿಪೆಂಡ್ ಆಗುತ್ತೆ ಅನಿಸುತ್ತೆ ಸೊ ನನ್ನ ವ್ಯಕ್ತಿತ್ವಕ್ಕೆ ತಕ್ಕಂತೆ ನಾನು ನಡ್ಕೊಂಡು ವಿನಯತೆಯಿಂದ ಎಲ್ಲೂ ನೆಗೆಟಿವ್ ಮಾತಾಡ್ದಂಗೆ ನನ್ನ ಪಡಿಗೆ ನಾನು ಓದೆ ಎಲ್ಲರೂ ಇಷ್ಟಪಡ್ತಿದ್ದಾರೆ ಯಾರೂ ಅಪೋಸ್ ಮಾಡಿಲ್ಲ ಹಾಗಾಗಿ ನೀವು ಮೊದಲನೇ ಪ್ರಶ್ನೆ ಕೇಳಿದ್ರಲ್ಲ ಎಲ್ಲ ಕಡೆ ವಿನಯ್ ಕುಮಾರು ನಮಗೇನು ಖುಷಿ ಇದೆ ಒಂಥರ ವಿಯರ್ಡ್ ಅನ್ಸುತ್ತೆ ಎಲ್ಲ ವಿನಯ್ ಕುಮಾರ್ ಅಣ್ಣಿಗೆ ಜೈ ಎಲ್ಲ ಜೈಕರ ಹಾಕ್ಸೊಂಡನಲ್ಲ ನಾನು ಅದು ನೋಡಿದಾಗಲೂ ಏನೋ ಒಂಥರ ಅನ್ಸುತ್ತೆ ಬಟ್ ಖುಷಿ ಆಗ್ತದೆ ಯಾರೋ ಟೋಟಲ್ ಸ್ಟ್ರೇಂಜರ್ ನನಗೂ ಅವ್ರಿಗೂ ಪರಿಚಯ ಇಲ್ಲದೆ ಇರೋರು ಇವತ್ತು ವಿನಯ್ ಕುಮಾರ್ ಅಂತವರು ಪಾರ್ಲಿಮೆಂಟಿಗೆ ಹೋಗ್ಬೇಕು ಅಂತ ಅಂದಾಗ ನನಗೆ ಯಾಕೆ ಖುಷಿ ಆಗುತ್ತೆ ಅಂತಂದರೆ ಸಮಾಜದಲ್ಲಿ ಒಳ್ಳೆತನ ಇವಾಗಲೂ ಜೀವಂತವಾಗಿದೆ ಒಂದು ಧ್ವನಿ ಬೇಕಿತ್ತು ಆ ಧ್ವನಿಗೆ ಒಬ್ಬ ಪ್ರತಿನಿಧಿ ಬೇಕಿತ್ತು ಅವರು ಸಿಕ್ಕಿದಾರೆ ಅಂತ ಅವ್ರು ಭಾವಿಸ್ಕೊಂಡು ಇವತ್ತು ಆ ಧೈರ್ಯ ಅವ್ರು ತೋರಿಸ್ತಾ ಇದ್ದಾರೆ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಅಂತ ಯಾಕೆ ಕಾಂಗ್ರೆಸ್ ಪಕ್ಷವನ್ನ ಆಯ್ಕೆ ಮಾಡ್ಕೊಂಡ್ರಿ ಕಾಂಗ್ರೆಸ್ ಪಕ್ಷ ಒಂದು ನಾನು ನವೋದಯ ಶಾಲೆನಲ್ಲಿ ಓದಿದ್ದೆ ಜವಾಹರ್ ನವೋದಯ ವಿದ್ಯಾಲಯ ಆ ನವೋದಯ ಶಾಲೆನಲ್ಲಿ ನನಗೆ ಪ್ರವೇಶ ಸಿಗಲಿಲ್ಲ ಅಂದಿದ್ದರೆ ನಾನು ಇವತ್ತು ಇಲ್ಲಿ ಕೂರ್ತಿರ್ಲಿಲ್ಲ ಕಕ್ಕರ್ಗೊಳ್ಳದ ಯಾವುದೋ ಹೊಲದಲ್ಲೋ ಎಲ್ಲೋ ಕೂಲಿ ಮಾಡ್ಕೊಂಡು ದನ ಕಾಯ್ಕೊಂಡು ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಹಂಗೆ ಆಗಿರೋದು ಯಾರು ನವೋದಯಕ್ಕೆ ಎಂಟ್ರೆನ್ಸ್ ತೊಗೊಳಿಲ್ಲ ಎಲ್ಲ ನೈನ್ತು ಟೆಂತ್ ಆದ್ಮೇಲೆ ಬಿಟ್ಟು ಇವತ್ತು ದನ ಕಾಯ್ತಿದ್ದಾರೆ ಕೂಲಿ ಮಾಡ್ತಾ ಇದ್ದಾರೆ ಹಂಗಾಗ್ತಾ ಇತ್ತು ನವೋದಯ ಶಾಲೆ ಉಚಿತ ಶಿಕ್ಷಣ ಸಿ ಬಿ ಎಸ್ ಸಿ ಇಂಗ್ಲಿಷ್ ಮೀಡಿಯಂ ಒಳ್ಳೆ ಕ್ವಾಲಿಟಿ ಫುಡ್ ಯೂನಿಫಾರ್ಮ್ ಏನೆಲ್ಲ ಕೊಟ್ಟಿಲ್ಲ ಏಳು ವರ್ಷ ನಮಗೆ ಒಂದು ಜೀವನ ಅದು ಸಾಕ್ಸೋದಕ್ಕೆ ಕೊಡೋದ್ರ ಜೊತೆಗೆ ಮುಂದೆ ಜೀವನ ಹೆಂಗೆ ಕಟ್ಕೋಬೋದು ಅನ್ನೋ ಒಂದು ಕಲೆ ಒಂದು ವ್ಯಕ್ತಿತ್ವ ಎಲ್ಲ ನಮಗೆ ಕೊಟ್ಟಿದಂತ ನವೋದಯ ಆ ನವೋದಯನ ಹುಟ್ಟಾಕಿದ್ದು ರಾಜೀವ್ ಗಾಂಧಿಯವರು ರಾಜೀವ್ ಗಾಂಧಿ ಕನಸಿನ ಕೂಸೋ ನವೋದಯ ಊಟಿನಲ್ಲಿ ಡೈರಾಡೋನಲ್ಲಿ ಶ್ರೀಮಂತರು ಮಕ್ಕಳು ಒಳ್ಳೆ ಶಿಕ್ಷಣ ಪಡೀತಾರೆ ದುಡ್ಡು ಕೊಟ್ಟು ಅದೇ ಶಿಕ್ಷಣ ಹಳ್ಳಿ ಮಕ್ಕಳಿಗೆ ಎಪ್ಪತ್ತೈದು ಪರ್ಸೆಂಟ್ ರಿಸರ್ವೇಷನ್ ಇರುತ್ತೆ ಹಳ್ಳಿ ಮಕ್ಕಳಿಗೆ ಅಂತ ರೂರಲ್ ಸ್ಟೂಡೆಂಟ್ ಸಿಗಲಿ ಹಳ್ಳಿ ಮಕ್ಕಳಿಗೆ ಸಿಗಬೇಕಂತಂದು ಕನಸು ಕಂಡಂಥ ಮಹಾತ್ಮ ಅವರು ಅವರು ರಾಜೀವ್ ಗಾಂಧಿ ಅವರು ಆ ಕನಸು ಕಾಣದೆ ಕನಸು ಕಾಣೋದೊಂದಾಯಿತು ಆ ಯೋಜನೆ ಸಿದ್ಧಪಡಿಸಿ ಅದನ್ನ ಅನುಷ್ಠಾನ ಮಾಡೋದು ಆಮೇಲೆ ಅದು ಚೆನ್ನಾಗಿ ನಡ್ಕೊಂಡು ರಿಯಲ್ ಲೀಡರ್ ಖಂಡಿತ ಮಂಡ್ಯ ಜಿಲ್ಲೆಲ್ಲೂ ನಮ್ಮೂರ್ ಪಕ್ಕನೆ ವಿದ್ಯಾಪೀಠ ಅಂತಿದೆ ಅಲ್ಲಿ ನಮ್ ಹೋದಯ ಓಕೆ ಅಲ್ಲಿ ನಮ್ಮ ಬಾಳ ಬಹಳ ಮತ್ತೆ ಅಲ್ಲಿ ಸೀಟ್ ತಗೋಬೇಕು ಅಂತ ಗೊತ್ತಿಲ್ಲ ನಾನು ಎಕ್ಸಾಮ್ ಬರ್ದೇ ನಾನು ಫೇಲ್ ಆಗಿದೆ ನನಗೆ ಅವಕಾಶ ಆಗಲಿಲ್ಲ ಗ್ರಾಟಿಟ್ಯೂಡ್ ಆ ಒಂದು ಗ್ರಾಟಿಟ್ಯೂಡ್ ಯಾಕಂದರೆ ಜೀವನ ಭಾಳ ಕಷ್ಟ ಇತ್ತು ನಮಗೆ ಆ ಟೈಮಲ್ಲಿ ಇಷ್ಟೊಂದೆಲ್ಲ ಕೊಡ್ತೀವಿ ಇವಾಗಲೂ ಕೂಡ ಕ್ಲೋಸೆಸ್ಟ್ ಫ್ರೆಂಡ್ಸ್ ಯಾರು ಇದ್ದರೆ ನವೋದಯ ಶಾಲೆನಲ್ಲಿ ಅವರು ನಮ್ಗೆ ಗೊತ್ತಿಲ್ಲ ಎಸ್ ಸಿ ಎಸ್ ಟಿ ಅಂತಂದು ಅವರೆಲ್ಲ ಓದಬೇಕಾದ್ರೆ ನಮ್ಮ ಕ್ಲಾಸಲ್ಲಿ ಎಸ್ ಸಿ ಎಸ್ ಟಿ ಅಂತ ಯಾರೂ ಗೊತ್ತಿರಲಿಲ್ಲ ಒಂದೇ ಪ್ಲೇಟಲ್ಲಿ ಐದು ಜನ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಈಗಲೂ ಸಿಕ್ಕರೆ ಹಂಗೆ ಮಾಡ್ತೀವಿ ಎಲ್ಲಾದರೂ ಸಿಕ್ಕರೆ ಒಂದೇ ಪ್ಲೇಟಲ್ಲಿ ಈಗಲೂ ಕೂಡ ನಾವು ಕ್ಯಾಸ್ಟ್ ಕೇಳಲ್ಲ ಒಪ್ಪಟ ಜಾತ್ಯತೀತವಾಗಿ ಬೆಳೆದಿದ್ದು ದ್ವೇಷ ಮಾಡೋದು ಗೊತ್ತಿಲ್ಲ ನಮಗೆ ಪ್ರೀತಿ ಮಾಡೋದು ಯಾಕಂದ್ರೆ ಕಲಿಸಿದ್ದಂಗೆ ಅದನ್ನು ಸೊ ಆ ಕಾರಣಕ್ಕೆ ಕಾಂಗ್ರೆಸ್ನ ಅದು ನಂಬರ್ ಒನ್ ರೀಸನ್ ಅದು ಮೇಯ್ನ್ ರೀಸನ್ ಅದು ಇನ್ನು ಉಳಿದ ರೀಸನ್ಗಳು ಏನಂದರೆ ಅವ್ರದ್ದು ಪಾಲಿಸಿಗಳಿರ್ಬೋದು ಸಿದ್ಧಾಂತ ಇರ್ಬೋದು ಅದು ಪ್ರೋ ಪೀಪಲ್ ಪ್ರೋ ಪುವರ್ ಪೀಪಲ್ ಇರೋವಂಥದ್ದು ಅದು ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ನಿಂತಂಥ ಪಾಲಿಸಿಗಳು ಲೆಜಿಸ್ಲೇಷನ್ನು ರೈಟ್ ಟು ಇನ್ಫಾರ್ಮೇಷನ್ ರೈಟ್ ಟು ಎಜುಕೇಷನ್ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಇರ್ಬೋದು ಲ್ಯಾಂಡ್ ಅಕ್ವಿಜಿಷನ್ ಆ್ಯಕ್ಟ್ ನಾನು ಎರಡು ಸಾವಿರದ ಐದು ಎರಡು ಸಾವಿರದ ಹನ್ನೊಂದು ಯು ಪಿ ಎಸ್ ಸಿ ಪ್ರಿಪೇರ್ ಆಗಬೇಕಾದ್ರೆ ಬಂದಂಥ ಲೆಜಿಸ್ಲೇಷನ್ನು ಇವತ್ತು ಕೂಡ ಜಾರಿನಲ್ಲಿದೆ ಅವನು ಯಾರೂ ಟಚ್ ಮಾಡೋಕ್ಕಾಗಿಲ್ಲ ಯಾಕಂತಂದರೆ ನಾವು ಸಾಮಾಜಿಕ ನ್ಯಾಯ ಕೊಡಿಸ್ತಾ ಇದ್ದಾವೆ ಯಾರಿಗೆ ಧ್ವನಿ ಇಲ್ಲ ಯಾರಿಗೆ ಒಂದು ಏನು ಇಲ್ಲದೇ ಇರೋಂಥ ಕಟ್ಟಕಡೆ ವ್ಯಕ್ತಿಗೂ ಕೂಡ ಇವತ್ತು ಅವು ಆಸರೆಯಾಗಿ ನಿಂತಿದ್ದಾವೆ ಅಂಥ ಒಂದು ಸಿದ್ಧಾಂತ ಇರುವಂಥ ಪಾರ್ಟಿ ಇನ್ನೊಂದು ರೀಸನ್ ಏನಂತಂದರೆ ಇದು ನಾನು ಅಷ್ಟು ಇಷ್ಟು ಮಾತಾಡೋಕ್ಕೆ ದೊಡ್ಡ ಮನುಷ್ಯ ಅಲ್ಲ ನಾನು ಪಾರ್ಟಿ ಇವತ್ತು ಒಂದು ಫಾರ್ಟಿ ಆರ್ಡ್ ಎಂ ಪಿ ಸೀಟ್ಸ್ ಇದೆ ನನಗೇನಪ್ಪ ಕನಸು ಅಂತಂದ್ರೆ ಅದು ಒಂದು ಮುಂದೊಂದು ದಿನ ಮುನ್ನೂರಕ್ಕೆ ರೀಚ್ ಆಗಬೇಕು ಅಂತ ಅದು ರೀಚ್ ಆಗಬೇಕು ಅಂತಂದರೆ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡೋವಂಥವ್ರು ನಾನು ಕೆಲಸಗಾರ ಸೊ ನಾನು ನನ್ನ ಒಂದು ಅಳಿಲು ಸೇವೆ ಮಾಡೋಣ ಅಂತಂದು ಇವಾಗ ಇನ್ನೇನೋ ಸಿದ್ಧಾಂತ ಹೇಳಿ ಇವತ್ತು ಇಷ್ಟೇ ಕೆಲಸ ಮಾಡಿ ಬಿ ಜೆ ಪಿ ಟಿಕೆಟ್ ತಗೊಂಡು ಹೋಗ್ಬೋದಿತ್ತು ನಮಗೆ ಆ ರೀತಿ ಅಲ್ಲ ಒಂದು ಬದ್ಧತೆ ಇದೆ ಇಲ್ಲಿ ಮುಂದೊಂದು ದಿನ ಕಾಂಗ್ರೆಸ್ ಪಕ್ಷ ಬೆಳೆಸಬೇಕು ಅಂತಂದು ಚಿ ಯಾಕಂದ್ರೆ ದೊಡ್ಡವರಲ್ಲ ನಮ್ಮ ದಾವಣಗೆರೆ ಮಟ್ಟದಲ್ಲಿ ಬೆಳೆಸೋಣ ಮೊದಲನೇದಾಗಿ ನಾಳೆ ಎಂ ಪಿ ಆದಾಗ ರಾಜ್ಯದ ತುಂಬ ಪ್ರವಾಸ ಮಾಡಿ ಅಲ್ಲೂ ಕೂಡ ಬೆಳೆಸೋ ಪ್ರಯತ್ನ ಮಾಡೋಣ ಅಂತಂದು ಆ ಒಂದು ಆಸೆ ಇದೆ ಯಾಕಂದರೆ ನಮಗೆ ಒಂದು ಜೀವನ ಕೊಟ್ಟ ಅನ್ನ ಕೊಟ್ಟ ಒಂದು ಪಕ್ಷ ಇವತ್ತು ಬೆಳೀಬೇಕನ್ನೋದು ನಮ್ಮ ಆಸೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಆಯ್ಕೆಂಡೆ ಆಯ್ಕೆ ಮಾಡಿದ್ದೀನಿ ತುಂಬ ಇದು ಬಟ್ ನಮ್ಮ ಕಾನ್ಫಿಡೆನ್ಸ್ ಇದೆ